ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನವರಿಗೆ ಹೆಚ್ಚು ಖುಷಿ. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಸಿಎಂ ಸಿದ್ದರಾಮಯ್ಯ ಹಿಂದೆ ಇದ್ದೇವೆ ಅಂತ ಹೇಳ್ತಾರೆ, ಹೋರಾಟಕ್ಕೆ ಬೆಂಬಲಿಸುತ್ತೇವೆ ಅನ್ನೋರಿಗೆ ಒಳಗೊಳಗೇ ಖುಷಿ. ಅದರ ಪರಿಣಾಮ ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಸಿಎಂ ಸಿದ್ದರಾಮಯ್ಯ ಹಿಂದೆ ಇದ್ದೇವೆ ಅಂತ ಹೇಳ್ತಾರೆ, ಹೋರಾಟಕ್ಕೆ ಬೆಂಬಲಿಸುತ್ತೇವೆ ಅನ್ನೋರಿಗೆ ಒಳಗೊಳಗೇ ಒಂದು ರೀತಿ ಖುಷಿ ಆಗ್ತಾ ಇದೆ. ಅದರ ಪರಿಣಾಮ ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡ್ರಿ, ಪ್ರಾಜೆಕ್ಷನ್ ಕಮ್ಮಿ, ಈಗೆಲ್ಲ ನಾವು ಸಿದ್ದರಾಮಯ್ಯ ಹಿಂದಿದ್ದೇವೆ, ಅವ್ರಿಗೆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ, ಆದ್ರೆ ಒಳಗೊಳಗೆ ಖುಷಿ ಮಾಡೋ ಖುಷಿ ಪಡೋಂತ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರಲ್ಲಿದ್ದಾರೆ. ಈಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬಹಳ ಖುಷಿಯಿಂದ ಇರುವಂತ ಕಾಂಗ್ರೆಸ್ ನಾಯಕರು ಬಹಳ ಜನ ಇದ್ದಾರೆ. ಅದರ ಪರಿಣಾಮ ಸಬ್ ದಿವಸದಲ್ಲಿ ಗೊತ್ತಾಗತ್ತೆ. ಯಾವ ದಾಖಲೆ ನನಗೆ ಯಾಕೆ ನಾಯಕ್ ಹೋಗ್ಲಿ, ದಾಖಲೆ ಕೊಟ್ಟಾರೋ ಬಿಟ್ಟಾರೋ ಹೊರಗೆ ಬಂದ್ಬಿಟ್ಟದ. ಆದ್ರೆ ಅಲ್ಲಿ ಇದ್ದಂದ್ರೆ ಖುಷಿ ಪಡುವಂತ ಜನ ಬಹಳ ಇದ್ದಾರೆ. ಇವತ್ತು ನೋಡ್ರಿ, ಪ್ರಾಜೆಕ್ಷನ್ ಕಮ್ಮಿ, ಈಗೆಲ್ಲ ನಾವು ಸಿದ್ದರಾಮಯ್ಯ ಹಿಂದಿದ್ದೇವೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನವರಿಗೆ ಹೆಚ್ಚು ಖುಷಿ. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಸಿಎಂ ಸಿದ್ದರಾಮಯ್ಯ ಹಿಂದೆ ಇದ್ದೇವೆ ಅಂತ ಹೇಳ್ತಾರೆ, ಹೋರಾಟಕ್ಕೆ ಬೆಂಬಲಿಸುತ್ತೇವೆ ಅನ್ನೋರಿಗೆ ಒಳಗೊಳಗೇ ಖುಷಿ. ಅದರ ಪರಿಣಾಮ ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಸಿಎಂ ಸಿದ್ದರಾಮಯ್ಯ ಹಿಂದೆ ಇದ್ದೇವೆ ಅಂತ ಹೇಳ್ತಾರೆ, ಹೋರಾಟಕ್ಕೆ ಬೆಂಬಲಿಸುತ್ತೇವೆ ಅನ್ನೋರಿಗೆ ಒಳಗೊಳಗೇ ಒಂದು ರೀತಿ ಖುಷಿ ಆಗ್ತಾ ಇದೆ. ಅದರ ಪರಿಣಾಮ ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡ್ರಿ, ಪ್ರಾಜೆಕ್ಷನ್ ಕಮ್ಮಿ, ಈಗೆಲ್ಲ ನಾವು ಸಿದ್ದರಾಮಯ್ಯ ಹಿಂದಿದ್ದೇವೆ, ಅವ್ರಿಗೆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ, ಆದ್ರೆ ಒಳಗೊಳಗೆ ಖುಷಿ ಮಾಡೋ ಖುಷಿ ಪಡೋಂತ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರಲ್ಲಿದ್ದಾರೆ. ಈಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬಹಳ ಖುಷಿಯಿಂದ ಇರುವಂತ ಕಾಂಗ್ರೆಸ್ ನಾಯಕರು ಬಹಳ ಜನ ಇದ್ದಾರೆ. ಅದರ ಪರಿಣಾಮ ಸಬ್ ದಿವಸದಲ್ಲಿ ಗೊತ್ತಾಗತ್ತೆ. ಯಾವ ದಾಖಲೆ ನನಗೆ ಯಾಕೆ ನಾಯಕ್ ಹೋಗ್ಲಿ, ದಾಖಲೆ ಕೊಟ್ಟಾರೋ ಬಿಟ್ಟಾರೋ ಹೊರಗೆ ಬಂದ್ಬಿಟ್ಟದ. ಆದ್ರೆ ಅಲ್ಲಿ ಇದ್ದಂದ್ರೆ ಖುಷಿ ಪಡುವಂತ ಜನ ಬಹಳ ಇದ್ದಾರೆ. ಇವತ್ತು ನೋಡ್ರಿ, ಪ್ರಾಜೆಕ್ಷನ್ ಕಮ್ಮಿ, ಈಗೆಲ್ಲ ನಾವು ಸಿದ್ದರಾಮಯ್ಯ ಹಿಂದಿದ್ದೇವೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನವರಿಗೆ ಹೆಚ್ಚು ಖುಷಿ. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಸಿಎಂ ಸಿದ್ದರಾಮಯ್ಯ ಹಿಂದೆ ಇದ್ದೇವೆ ಅಂತ ಹೇಳ್ತಾರೆ, ಹೋರಾಟಕ್ಕೆ ಬೆಂಬಲಿಸುತ್ತೇವೆ ಅನ್ನೋರಿಗೆ ಒಳಗೊಳಗೇ ಖುಷಿ. ಅದರ ಪರಿಣಾಮ ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಸಿಎಂ ಸಿದ್ದರಾಮಯ್ಯ ಹಿಂದೆ ಇದ್ದೇವೆ ಅಂತ ಹೇಳ್ತಾರೆ, ಹೋರಾಟಕ್ಕೆ ಬೆಂಬಲಿಸುತ್ತೇವೆ ಅನ್ನೋರಿಗೆ ಒಳಗೊಳಗೇ ಒಂದು ರೀತಿ ಖುಷಿ ಆಗ್ತಾ ಇದೆ. ಅದರ ಪರಿಣಾಮ ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡ್ರಿ, ಪ್ರಾಜೆಕ್ಷನ್ ಕಮ್ಮಿ, ಈಗೆಲ್ಲ ನಾವು ಸಿದ್ದರಾಮಯ್ಯ ಹಿಂದಿದ್ದೇವೆ, ಅವ್ರಿಗೆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ, ಆದ್ರೆ ಒಳಗೊಳಗೆ ಖುಷಿ ಮಾಡೋ ಖುಷಿ ಪಡೋಂತ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರಲ್ಲಿದ್ದಾರೆ. ಈಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬಹಳ ಖುಷಿಯಿಂದ ಇರುವಂತ ಕಾಂಗ್ರೆಸ್ ನಾಯಕರು ಬಹಳ ಜನ ಇದ್ದಾರೆ. ಅದರ ಪರಿಣಾಮ ಸಬ್ ದಿವಸದಲ್ಲಿ ಗೊತ್ತಾಗತ್ತೆ. ಯಾವ ದಾಖಲೆ ನನಗೆ ಯಾಕೆ ನಾಯಕ್ ಹೋಗ್ಲಿ, ದಾಖಲೆ ಕೊಟ್ಟಾರೋ ಬಿಟ್ಟಾರೋ ಹೊರಗೆ ಬಂದ್ಬಿಟ್ಟದ. ಆದ್ರೆ ಅಲ್ಲಿ ಇದ್ದಂದ್ರೆ ಖುಷಿ ಪಡುವಂತ ಜನ ಬಹಳ ಇದ್ದಾರೆ. ಇವತ್ತು ನೋಡ್ರಿ, ಪ್ರಾಜೆಕ್ಷನ್ ಕಮ್ಮಿ, ಈಗೆಲ್ಲ ನಾವು ಸಿದ್ದರಾಮಯ್ಯ ಹಿಂದಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.